ಹಲೋ ನಮಸ್ತೆ ವೆಬ್ ನ್ಯೂಸಲ್ಲಿ ನಿಮ್ಮ ಅರುಣ್ ಬಡಗೇರ್ ಮತ್ತೆ ನಿಮ್ಮ ಮುಂದೆ ಹಾಜರಾಗಿದ್ದೀರಿ ಇವತ್ತು ಹೇಳಬೇಕಾಗಿರುವಂಥ ವಿಚಾರ ಏನು ಅಂತಂದರೆ ದಂಧೆ ಏನು ದಂಧೆ ಕೋಳಿ ಜಗಳ ಹಚ್ಚಿಬಿಟ್ಟು ಇವರು ದಂಧೆ ನೋಡುವಂಥ ಮಾಡುವಂಥ ಕೆಲಸ ಅದು ಏನು ಒಂದು ಸಾವಿರನ ಎರಡು ಸಾವಿರನ ಅಲ್ಲ ಕೋಟಿಗಟ್ಟಲೆ ವ್ಯವಹಾರ ಎಲ್ಲಿ ಬೆಂಗಳೂರಿನಲ್ಲಿ ಸೊ ಪಬ್ಲಿಕ್ ಟಿ ವಿ ಒಂದು ರಿಯಾಲಿಟಿ ಚೆಕ್ ಏನು ನಡೆಸಿತ್ತು ಅದರಲ್ಲಿ ನಿಮಗೆ ಗೊತ್ತಿದೆ ಏನು ಮಾಡಿದ್ದಾರೆ ಅಂತ ಹೇಳಿ ಈ ಕೋಳಿ ಜಗಳ ನಡೆಯುತ್ತೆ ಅದಕ್ಕೆ ಆಂಧ್ರದಿಂದ ಒಂದಿಷ್ಟು ಜನ ಬರ್ತಾರೆ ಮಂಗಳೂರು ಸೈಡಿಂದ ಬರ್ತಾರೆ ಬೆಂಗಳೂರಿನ ಹತ್ತಿರದಲ್ಲೇ ಒಂದಿರುವಂಥ ತೋಟ ಆ ತೋಟದಲ್ಲಿ ದೊಡ್ಡದಾಗಿ ಒಂದು ಶೆಡ್ ಹಾಕ್ಕೊಂಡಿದ್ದಾರೆ ಅಲ್ಲಿ ಈ ಕೋಳಿಗಳಿಗೆ ಜಗಳ ಹಚ್ಚುವಂಥದ್ದು ಅವರೊಡೆಯ ಫೈಟಿಂಗ್ ಬಿಡೋದು ಅದಕ್ಕೆ ಒಂದಿಷ್ಟು ಬೆಟ್ಟಿಂಗ್ ಕಟ್ಟುವಂಥದ್ದು ಈ ರೇಸ್ ಕುದುರೆ ರೇಸಿಗೆ ಹಾಕಿರ್ತಾರಲ್ಲ ಯಾವ್ದು ಫಸ್ಟ್ ಬರುತ್ತೋ ಹಾಗೆ ಇಲ್ಲಿ ಯಾರು ಹೊಡೆದಾಡ್ತಾರೋ ಯಾವ್ದು ಫಸ್ಟ್ ಗೆಲ್ಲುತ್ತೋ ಅದಕ್ಕೆ ಕಾಸು ಕಟ್ಟೋದು ಸೊ ಈ ವಿಚಾರ ಏನು ಹೇಳಬೇಕಾಗಿದೆ ಇದರಲ್ಲಿ ಅಂದಾಗ ನಮ್ಮ ಜನ ಲಾಕ್ಡೌನ್ ಟೈಮಲ್ಲಿ ಕಾಸಿಲ್ಲ ನಮಗೆ ಈಗಲೂ ಕೂಡ ಜೀವನ ನಡೆಸೋದು ಕಷ್ಟ ಆಗ್ಬಿಟ್ಟಿದೆ ಹೆಂಗಪ್ಪ ಜೀವನ ನಡೆಸೋದು ಅಂತ ಯೋಚನೆ ಆಗ್ಬಿಟ್ಟಿದೆ ಸಂಬಳ ಸರಿಯಾಗಿಲ್ಲ ಅದಿಲ್ಲ ಅದಿಲ್ಲ ಅಂತಾರೆ ಅಲ್ಲ ರೀ ಈ ಕೋಳಿ ಚಗಳಕ್ಕೆ ಕಟ್ಟೋದು ಎಷ್ಟು ಗೊತ್ತಾ ಒಂದೊಂದು ಹೊಡೆದಾಟಕ್ಕೆ ಹದಿನೈದು ಲಕ್ಷ ಬೆಟ್ಟಿಂಗ್ ನಡೆಯುತ್ತೆ ಕಾಸಿಲ್ಲ ಅನ್ನುವಂಥವ್ರು ಇದು ಹೆಂಗೆ ರೀ ಕಾಸು ಕಟ್ತೀರಾ ಇಲ್ಲಿ ಹೋಗೋದು ಬರೀ ಮುನ್ನೂರು ಜನ ಹೋಗ್ತಾರೆ ಈ ರೀತಿಯಾಗಿ ದಂಧೆಗಳು ನಡೆಯೋದಿದೆ ಇಸ್ಪೇಟಿಗೆ ಕಟ್ತಾರೆ ನೀವು ಹೋಗಿ ಬೇಕಿದ್ರೆ ಬೇರೆ ಕಡೆಗೆ ಹಳೆ ಮೈಸೂರು ಸೈಡ್ ಹೋಗಿ ಇಸ್ಪೇಟೆ ಹಾಕೊಂಡು ಕೂತಿರ್ತಾರೆ ಎಣ್ಣೆ ಹೊಡಿಯೋಕ್ಕೆಲ್ಲ ಕಾಸಿರುತ್ತೆ ಜೀವನ ನಡೆಸೋಕೆ ಕಾಸು ಇರಲ್ಲ ನಮ್ಮ ಜನದತ್ರ ಹಾಂ 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 ಇಂಥ ದಂಧೆ ಇಂಥ ಜೂಜಾಡೋಕ್ಕೆಲ್ಲ ಕಾಸಿರುತ್ತೆ ಜೀವನ ನಡೆಸೋಕ್ಕೆ ಮಾತ್ರ ಕಾಸಿಲ್ಲ ತುಂಬ ದುಸ್ತರ ಆಗ್ಬಿಟ್ಟಿದೆ ರೀ ಕಷ್ಟ ಆಗ್ಬಿಟ್ಟಿದೆ ಅನ್ನುವಂಥ ಮಾತನ್ನು ಜನ ಆಡ್ತಾರೆ ರೀ ಸಾಧ್ಯ ಅದು ಹೆಂಗೆ ಸಾಧ್ಯ ಆಗುತ್ತೆ ಹದಿನೈದು ಹೋಗಿ ಲಕ್ಷ ಒಂದು ಲಕ್ಷ ಕೂಡಿಸ್ಬೇಕಾದ್ರೆ ಕಷ್ಟ ಆಗೋಗ್ಬಿಟ್ರೆ ಸಾಲ ಇಸ್ಕೊಂಡ್ರೆ ಹೆಂಗಪ್ಪ ತೀರಿಸೋದು ಅನ್ನೋ ಮಟ್ಟಕ್ಕೆ ಇರುತ್ತೆ ಆದರೆ ಜೂಜಲ್ಲಿ ಹದಿನೈದು ಲಕ್ಷ ಕಟ್ತಾರೆ ಅಂತಂದರೆ ಯಾವ ಮಟ್ಟಕ್ಕೆ ಅವ್ರು ಇರಬೇಕು ನೋಡಿ ಅಂತ ಯೋಚನೆ ಮಾಡಿ ಹೇಗಿರಬೇಕು ಅಂತ ಎಲ್ಲಿ ಹೋಗೋರು ಅವರೇ ಅಂತಕೊಂಡಿದ್ದೀರ ಭಾಳಷ್ಟು ಜನ ದುಡಿಯುವಂಥವ್ರು ಮಧ್ಯಮ ವರ್ಗದವ್ರು ಅದಕ್ಕಿಂತಲೂ ಕಡು ಬಡವರು ಹೆಚ್ಚಿಗೆ ಅದರಲ್ಲಿ ಹೋಗ್ತಾ ಇದ್ದಂಥವ್ರು ಯಾರು ಗೊತ್ತಾ ಇದೇ ಬಿ ಪಿ ಎಲ್ ಕಾರ್ಡನ್ನು ಹೊಂದ್ಕೊಂಡು ಪ್ರತಿ ತಿಂಗಳು ಕೂಡ ರೇಷನ್ ಬಂತ ಅಂತ ಹೇಳಿ ಪಡಿತರ ತೊಗೊಳ್ಳುವಂಥವ್ರು ಅದರಲ್ಲೂ ಇದ್ದಾರೆ ನಾನು ಕೇಳಿಸ್ಕೊಂಡೆ ಅದ್ರ ಬಗ್ಗೆ ವಿಚಾರಣೆಯನ್ನು ಕೂಡ ಮಾಡಿದೆ ಯಾರು ಹೋಗ್ತಾರೆ ಅಂತ ಕೇಳಿದೆ ಯಾರು ಬಿ ಪಿ ಎಲ್ ಕಾರ್ಡ್ ಇರೋರು ಕೂಡ ಅದರಲ್ಲಿ ಹೋಗ್ತಾರೆ ಅಯ್ಯೋ ಬಿ ಪಿ ಎಲ್ ಕಾರ್ಡ್ ಇರೋರು ಕಾಸಿಲ್ಲ ಅಂತ ತಾನೇ ಪಡಿತರ ಪಡೆಯೋದು ಈ ಜೂಜಾಡೋಕ್ಕೆ ಎಲ್ಲಿಂದ ಬರುತ್ತೆ ಕಾಸು ಅದನ್ನು ಕೇಳಬಾರ್ದು ಜನಕ್ಕೆ ಅದನ್ನು ಕೇಳಿದ ತಕ್ಷಣ ನೀನು ವಿರೋಧಿ ನೀನು ಬಡವರ ವಿರೋಧಿ ನೀನು ಅನ್ನುವಂಥ ಮಾತಾಡೋದು ರೀ ಇದು ಮನೇಲಿ ಯಾರು ಹೇಳಲ್ವಾ ಯಾರು ಕೇಳಲ್ವಾ ನಮ್ಮ ಜನರ ಹಣೆ ಬರೋನೇ ಅಷ್ಟು ಏನು ಮಾಡಲ್ಲ ಇನ್ನೊಂದು ಕಡೆಗೆ ಪೊಲೀಸರು ವಿಚಾರಕ್ಕೆ ಬರೋಣ ಇದರಲ್ಲಿ ಒಂದು ಪೋಲೀಸ್ ಸ್ಟೇಷನ್ನ ಲಿಮಿಟೇಷನ್ನಲ್ಲಿ ಒಂದು ಅಂಗಡಿಯಿಂದ ಹಫ್ತಾ ವಸೂಲಿ ಮಾಡ್ಕೊಳ್ಳೋಕ್ಕೆ ನಿಮ್ಮ ಹತ್ರ ಆಗುತ್ತೆ ಒಂದು ಯಾವುದೋ ತಳ್ಳೋ ಗಾಡಿಯಲ್ಲಿ ಹೋಗ್ಬಿಟ್ಟು ಇಪ್ಪತ್ತು ರೂಪಾಯಿ ಇಸ್ಕೊಳ್ಳುವಂಥವ್ರು ಇದ್ದೀರಾ ಇಪ್ಪತ್ತು ರೂಪಾಯಿ ತಳ್ಳೋ ಗಾಡಿಯಲ್ಲಿ ದಿನ ಅವನತ್ರ ಇಪ್ಪತ್ತು ರೂಪಾಯಿ ಇಸ್ಕೊಂಡು ಹೋಗೋದು ಇಲ್ಲದಿದ್ರೆ ಅವನ ಅಲ್ಲಿಂದ ಎತ್ತಂಗಡಿ ಮಾಡಿಸೋದು ಇಪ್ಪತ್ತು ರೂಪಾಯಿ ಕೈ ಒಡ್ಡೋರು ಇದ್ದೀರಾ ಬೆಂಗಳೂರಿನಲ್ಲಿ ಹೇಳ್ತಾ ಇದ್ದೀನಿ ನಾನು ಅದ್ರ ಜೊತೆಗೆ ಸಾಹೇಬರು ಒಂದು ಪಾರ್ಸಲು ಅಂಥೇಳಿ ಅಲ್ಲಿ ಕಟ್ಸ್ಕೊಂಡು ಹೋಗೋದು ಅವನು ಇಡ್ಲಿ ಮಾಡಿರ್ತಾನೋ ದೋಸೆ ಮಾಡಿರ್ತಾನೋ ಎಗ್ ರೈಸ್ ಮಾಡಿರ್ತಾನೋ ಏನೋ ಒಂದು ಮಾಡಿರ್ತಾನೆ ಸಾಹೇಬರು ಒಂದು ಪಾರ್ಸಲ್ ಅನ್ನೋದು ಅಲ್ಲಿ ಇನ್ನೊಂದಿಷ್ಟು ಚೆನ್ನಾಗಿ ಅಂದರೆ ಅವ್ರ ಫ್ರೆಂಡ್ಸ್ ಬಂದಿದ್ರೆ ಸಾಹೇಬ್ರ ಜೊತೆಗೆ ಇನ್ನೊಂದಿಷ್ಟು ಜನ ಇದ್ದಾರೆ ಒಂದು ಐದು ಪಾರ್ಸಲ್ ಅನ್ನೋದು ಅದನ್ನು ಪುಕ್ಕಟ್ಟೆ ಇಸ್ಕೊಂಡು ಹೋಗೋದು ಅಂಥ ಪೊಲೀಸ್ ಇರಬೇಕಾದ್ರೆ ಒಂದು ಮುನ್ನೂರು ಜನ ಸೇರುವಂಥ ಅದದು ಹಾಡಗಲೇ ಕತ್ಲಲ್ಲಿ ರಾತ್ರಿನೂ ಅಲ್ಲ ಹಾಡಗಲೇ ನಡೆಯುವಂಥ ಈ ಇದ್ದಂತೆ ಪೊಲೀಸರ ಗಮನಕ್ಕೆ ಇಲ್ಲ ಪೊಲೀಸರಿಗೆ ಗೊತ್ತಿಲ್ಲದೆ ಇದು ನಡೀತಾ ಇದೆ ಅಂತ ಹೇಳಿದ್ರೆ ಕೇಳಿಸ್ಕೊಳಕ್ಕೆ ಯಾರೂ ತಯಾರಿಲ್ಲ ಎಲ್ಲವೂ ನಡೆದಿರೋದು ಪೊಲೀಸರ ಡೀಲ್ನಲ್ಲೇ ನಡೆದಿರುತ್ತೆ ಪೊಲೀಸರಿಗೆ ಒಂದಿಷ್ಟು ಕೊಟ್ಟಿರ್ತಾರೆ ನಮ್ಮ ಪಾಡಿಗೆ ನಾವು ಇರ್ತೀವಿ ಸರ್ ನಿಮ್ಗೇನೂ ಗೊತ್ತಾಗಲ್ಲ ನಾವು ಯಾರಿಗೂ ತೊಂದರೆ ಕೊಡಲ್ಲ ಅಂತಿರ್ತಾರೆ ಪೊಲೀಸರು ಆಯ್ತು ಬಿಡಪ್ಪ ಏನೋ ಮಾಡ್ಕೊಂಡು ಹೋಗಿ ಅನ್ನುವಂಥ ಮಟ್ಟಕ್ಕೂ ಇದ್ದಾರೆ ಕೆಲವೊಂದಿಷ್ಟು ಪೊಲೀಸರು ಹೆಂಗೆ ಅಂತಂದರೆ ಇದ್ದರೆ ಯೂನಿಫಾರ್ಮನ್ನು ಬಿಚ್ಚಿ ನಿಂತು ಬೆಲ್ತರೆಯಾಗಿ ನಿನ್ನುವಂಥವ್ರು ಇದ್ದಾರೆ ಕಾಸು ಬೇಕು ಅಷ್ಟೇ ಅಸಹ್ಯ ಅನಿಸುತ್ತೆ ಅಸಹ್ಯ ಅಂತ ಅನಿಸುತ್ತೆ ಲಕ್ಷಾಂತರ ಯುವಕರಿಗೆ ಆ ಯೂನಿಫಾರ್ಮ್ ಹಾಕ್ಕೊಳ್ಬೇಕು ಆ ಯೂನಿಫಾರ್ಮ್ ಇರುವಂಥ ಗತ್ತು ಗಮ್ಮತ್ ತೋರಿಸ್ಬೇಕು ಅನ್ನುವಂಥದ್ದು ಇರುತ್ತೆ ಆದರೆ ಟ್ರೈನಿಂಗ್ನಿಂದನೇ ನೀವು ಶುರು ಮಾಡ್ತೀರ ಅವ್ರ ಹತ್ರ ಕಾಸು ಹೆಂಗಿಸ್ಕೊಳ್ಬೇಕು ಅಂತೇಳಿ ಕಾಸು ಕೊಡೋಕ್ಕೆ ಶುರು ಮಾಡ್ತಾರೆ ಕಾಸು ಕೊಟ್ಟರೆ ಕೆಲಸ ಆಗುತ್ತೆ ಬಿಡು ಅನ್ನೋದನ್ನು ಟ್ರೈನಿಂಗಲ್ಲೇ ಶುರು ಮಾಡಿರ್ತೀವಿ ಅವರಿಗೆ ಪರೇಡ್ ಮಾಡಿಸೋದು ಕಡಿಮೆ ಮಾಡ್ಸೋಕ್ಕೆ ಐನೂರು ರೂಪಾಯಿ ಹೊಸ ಇಸ್ಕೋದವ್ರ ಹತ್ರ ಪ್ರತಿ ತಿಂಗಳು ಏನು ರೀ ಅಲ್ಲಿಂದ ಶುರು ಮಾಡ್ತೀರಾ ಇಂಥ ದಂಧೆಗಳ ನಡೀತಾ ಇದ್ರು ಬಿಡ್ತೀರ ಅಂದರೆ ನಿಮಗೆ ಕಾಸು ಬೇಕು ಸಮಾಜ ಹಾಳಾಗಿ ಹೋಗಲಿ ಸಮಾಜದಲ್ಲಿ ಏನು ಬೇಕಾದರೂ ದಂಧೆಗಳ ನಡೀಲಿ ನಿಮಗೆ ಕಾಸು ಇದ್ದರೆ ಸಾಕು ನಿಮ್ಮನ್ನು ಅಡ್ಜಸ್ಟ್ಮೆಂಟ್ ಮಾಡಿಬಿಟ್ರೆ ಸಾಕು ಅಸಹ್ಯನೂ ಅನಿಸಲ್ವ ಆ ಯೂನಿಫಾರ್ಮ್ ಆಗಿ ಒಂದು ನಿಮಗೆ ಮರ್ಯಾದೆ ಇಲ್ಲದೆ ಇದ್ರು ಕೂಡ ಯೂನಿಫಾರ್ಮಿಗೆ ಮರ್ಯಾದೆ ಕೊಡೋದು ಕಲಿರಿ ಅದು ಅನೇಕ ಯುವಕರ ಕನಸು ಆ ಯೂನಿಫಾರ್ಮ್ ಹಾಕ್ಕೊಳ್ಬೇಕು ಅನ್ನೋದು ನಿಮಗದು ಅವಕಾಶ ಸಿಕ್ಕಿದೆ ಅದನ್ನು ಬಳಕೆ ಮಾಡಿಕೊಳ್ಬೇಕಲ್ವ ದುರ್ಬಳಕೆ ಅಲ್ಲ ಬಳಕೆ ದಯವಿಟ್ಟು ಪೊಲೀಸರೇ ಆಚೆ ಬನ್ನಿ ಮೇಲಧಿಕಾರಿಗಳು ಏನೇ ಹೇಳಿದರೂ ಕೂಡ ಪ್ರೊಟೆಸ್ಟ್ ಮಾಡಿ ನೋಡೋಣ ಏನಾಗುತ್ತೆ ಅಂತ ಹೇಳಿ ಬಹಳ ಅಂದರೆ ಏನು ಮಾಡ್ತಾರೆ ಬೇರೆ ಎಲ್ಲೋ ಟ್ರಾನ್ಸ್ಫರ್ ಮಾಡ್ತಾರೆ ತಾನೇ ಆದರೆ ನಿಮಗೆ ಅದು ಸಮಸ್ಯೆ ಯಾಕೆ ಅಂತಂದರೆ ನಿಮಗೆ ಇಲ್ಲೇ ಬೆಂಗಳೂರಲ್ಲೇ ಬೇಕು ಮೂವತ್ತು ಲಕ್ಷ ನಲವತ್ತು ಲಕ್ಷ ಐವತ್ತು ಲಕ್ಷ ಕೊಟ್ಬಿಟ್ಟು ನಿಮಗೆ ಬೇಕಾಗಿರೋ ಸ್ಟೇಷನ್ಸ್ಗಳಿಗೆ ಹಾಕ್ಕೊಳ್ತೀರಾ ಇಲ್ಲ ಎಮ್ ಎಲ್ ಎಗಳ ಕೈಕಾಲು ಹಿಡ್ಕೊಳ್ಳೋದು ಅವ್ರು ಕಾಲು ಹಿಡ್ಕೊಳ್ಳೋದು ಅವರು ಕ್ಷೇತ್ರಕ್ಕೆ ನಿಮ್ಮನ್ನೇ ಹಾಕ್ಸ್ಕೊಳ್ಳೋದು ಸ್ಟೇಷನ್ಗೆ ಬೇಕಾ ಇದೆಲ್ಲ ಯೂನಿಫಾರ್ಮ್ ಹಾಕ್ಕೊಂಡು ಅಸಹ್ಯ ಅಂತ ಅನಿಸಲ್ವಾ ಎಲ್ಲದಕ್ಕೂ ಕಾಸ ಸರ್ಕಾರ ಸಂಬಳ ಕೊಡಲ್ವ ನಿಮಗೆ ಜೀವನ ನಡೆಸೋದು ಕಷ್ಟನಾ ತಿನ್ರಿ ಬೇಡ ಅನ್ನಲ್ಲ ತಿಂದ್ಕೊಂಡು ಹೋಗಿ ಎಷ್ಟು ಬೇಕೋ ಅಷ್ಟು ದುಡ್ಕೊಂಡು ಹೋಗಿ ಇತ್ಲಾಗೆ ಅದೆಷ್ಟು ಆ ಹೊಲಸ್ದು ಇಟ್ಕೊಳ್ತಿರೋ ಜೇಬಲ್ಲಿ ಇಟ್ಕೊಳ್ಳಿ ಆದರೆ ಇಂಥ ದಂಧೆಗಳು ಸಮಾಜ ಹಾಳಾಗುವಂಥ ದಂಧೆಗಳನ್ನಾದರೂ ನಿಲ್ಲಿಸ್ಕೊಳ್ಳಿ ನಿಮಗಾಗಲ್ಲ ಬಿಡಿ ನಿಮ್ಮ ನಿಯತ್ತನ್ನು ನೀವು ಮಾರ್ಕೊಂಡಾಗಿದೆ ನಿಮ್ಮ ಮಾನವನ್ನು ಹರಾಜಿಟ್ಟಾಗಿದೆ ನೀವು ಕೆಲವು ಪೊಲೀಸರಿದ್ದಾರೆ ಅವ್ರಿಗೊಂದು ಹ್ಯಾಟ್ಸ್ ಆಫ್ ಚೆನ್ನಾಗಿ ಕೆಲಸ ಮಾಡ್ತಾರೆ ಕೆಲವರು ಮಾತ್ರ ತೊಂಬತ್ತರಷ್ಟು ಪೊಲೀಸರು ಇಂಥದ್ದೇ ಇರೋದು ಅದೇ ಬೇಸರ ಆಗುತ್ತೆ ನೋವಾಗತ್ತೆ ನಿಮ್ಮಿಷ್ಟ ಏನಾದರೂ ಮಾಡಿ ಇದಕ್ಕೆ ಸಾಧ್ಯ ಆದರೆ ಗೃಹ ಸಚಿವರೊಂದಿಷ್ಟು ಹರಿಸಿ ಇಲ್ಲಿಗೆ ವೆಬ್ ನ್ಯೂಸನ್ನು ಮುಗಿಸ್ತಾ ಇದ್ದೀನಿ ನಾನು ಹೋಗ್ಬಿಟ್ಟು ಬರ್ತೀನಿ ಥ್ಯಾಂಕ್ ಯು